ಹುಕ್ಕೇರಿ ನಗರದಲ್ಲಿ ದಿವಂಗತ ಲೀಲಾವತಿ ದೇಶಪಾಂಡೆಯವರ ಸ್ಮರಣಾರ್ಥ ದತ್ತಿನಿಧಿ ಕಾರ್ಯಕ್ರಮ ಜರುಗಿತು. ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದ ವತಿಯಿಂದ ಜರುಗಿದ ದತ್ತನಿಧಿ ಕಾರ್ಯಕ್ರಮವನ್ನು ಹಿರಿಯ ಸಾಮಾಜಿಕ ಕಾರ್ಯಕರ್ತೆ ಹುಕ್ಕೇರಿ ಅರ್ಬನ್ ಬ್ಯಾಂಕ್ ನಿರ್ದೇಶಕಿ ಶ್ರೀಮತಿ ಗೌರವ ನಾಯಿಕ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ದತ್ತಿನಿಧಿ ರುವಾರಿ ಹುಕ್ಕೇರಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ದೇಶಪಾಂಡೆ ಸಾಹಿತಿಗಳನ್ನು ಸತ್ಕರಿಸಿ ಮಾತನಾಡಿ, ಪ್ರತಿ ವರ್ಷ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಆಚರಿಸುವ ಈ ಕಾರ್ಯಕ್ರಮವನ್ನು ಈ ವರ್ಷ ಹುಕ್ಕೇರಿಯಲ್ಲಿ ನಮ್ಮ ತಾಯಿ ದಿವಂಗತ ಲೀಲಾವತಿ ದೇಶಪಾಂಡೆಯವರ ಸ್ಮರಣಾರ್ಥ ಸಾಮಾಜಿಕವಾಗಿ ಉತ್ತಮ ಕಾರ್ಯನಿರ್ವಹಿಸುವ ಹಿರಿಯ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸುತ್ತಿರುವುದು ಗೌರವದ ಸಂಗತಿ ಎಂದರು. ವೇದಿಕೆ ಮೇಲೆ ಸಾಹಿತಿಗಳಾದ ಸುಮಾ ಕಿತ್ತೂರ್, ಜ್ಯೋತಿ ಬಾದಾಮಿ, ಹಮೀದಾಬಾನು ದೇಸಾಯಿ, ಪಲ್ಲವಿ ನಾಯಿಕ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದ ಉಪಾಧ್ಯಕ್ಷೆ ಸುನಂದಾ ಮುಳೆ, ಕಾರ್ಯದರ್ಶಿ ಆಶಾ ಎಂ ಕಣಮರಡಿ, ಖಜಾಂಚಿ ರಾನನಂದ ಗಾರ್ಗಿ ಹಾಗೂ ಹುಕ್ಕೇರಿ ವಿವಿಧ ಮಹಿಳಾ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಮಾಡ್ತಾ ಇರುವುದು ಈ ಹುಕ್ಕೇರಿಯ ಈ ಮಠದಲ್ಲಿ, ಅದು ಪ್ರಕಾಶ್ ದೇಶಪಾಂಡೆಯವರಿಂದ. ಅಂತಹ ಒಂದು ಕಾರ್ಯಕ್ರಮಕ್ಕೆ ರೇಷ್ಮಾ ಹೇಳಿದಾಗ ಅವರು ಅದಕ್ಕೆ ಒಪ್ಪಿಕೊಂಡು ಕಾರ್ಯಕ್ರಮ ಶುರು ಮಾಡಿದರು. ಈಗ ನಾನು ಇದು ನಾಲ್ಕನೇ ವರ್ಷದ ಕಾರ್ಯಕ್ರಮ. ಈಗಾಗಲೇ ಒಂದು 3 ವರ್ಷ ಕಾರ್ಯಕ್ರಮಗಳು ಬೆಳಗಾವಿಯಲ್ಲೇ ಆಗಿದೆ. ಅದಕ್ಕೆ ಸಹೋದರಿ ಶ್ರೀಮತಿ ಜ್ಯೋತಿ ಬದಾಮಿ ಅವರು ಅಧ್ಯಕ್ಷರಾದ ಮೇಲೆ ಈ ಸಲ ಕಾರ್ಯಕ್ರಮ ನಾವು ಹೊರಗಡೆ ಎಲ್ಲಾದರೂ ಮಾಡಬೇಕಂತ ವಿಚಾರಿಸ್ಕೊಂಡಿದ್ವಿ ಅಂತ ಹೇಳಿದ್ರು. ಹೊರಗಡೆ ಎಲ್ಲರೂ ಮಾಡೋದಾದ್ರೆ ಆ ಬೇರೆ ಕಡೆ ಎಲ್ಲಕ್ಕೆ ಮಾಡ್ತೀವಿ, ಹುಕ್ಕೇರಿ ನಮ್ಮ ಊರಾಗೆ ಮಾಡುವಂದ್ರೆ ಕಾರ್ಯಕ್ರಮ ಬರ್ರಿ ಅಂತ ಹೇಳಿದ್ರು. ಆ ಪ್ರಕಾರ ಇವತ್ತು ಕಾರ್ಯಕ್ರಮ ನನ್ನ ತಾಯಿ ಶ್ರೀಮತಿ ಲೀಲಾ ತಾಯಿ ನಾನಾ ಸಾಹೇಬ್ ದೇಶಪಾಂಡೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ತನ್ನ 54ನೇ ವಯಸ್ಸಿನಲ್ಲಿಯೇ ನಿಧನರಾದರು. ಆಕೆ ಮದುವೆಯಾಗಿ ಬಂದಾಗ ಹುಡುಗಿಯರಿಗೆ ಬಹಳಷ್ಟು ಈಗ ಹುಡುಗಿಯರಿ ನೋಡಿದ್ರೆ ಬಹಳಷ್ಟು ಸುಧಾರಿಸಿದೆ. ಈಗ 50 ಮನಸ್ಕ ಸಾಮಾಜಿಕ ಕಾರ್ಯಕರ್ತರನ್ನ ಕೂಡಿಸಿಕೊಂಡು ಒಂದು ಮಹಿಳಾ ಮಂಡಳ, ಆಮೇಲೆ ತುಳಸಕ್ಕ ಜೋಶಿ, ಇಂದಿರಾಬಾಯಿ ಕುಲಕರ್ಣಿ, ಈ ರೀತಿ ಒಂದು ಎಲ್ಲ ಜನ ತಿಳ್ಕೊಂಡು ಅದನ್ನು ಕಾರ್ಯಕ್ರಮ ಶುರು ಮಾಡಿದ್ರು. ಆ ಮಹಿಳಾ ಮಂಡಳಕ್ಕೆ ಜನ ಪ್ರದರ್ಶನ ಮಾಡಿಕೊಂಡು ಪ್ರತಿ ತಿಂಗಳಿಗೆ 1 ಆಣೆ ಚಂದ ಅವ್ರು ತೋರಿಸ್ತಾ ಇದ್ರು. ಮಹಿಳೆಯರಿಗೆ